ಸ್ವಾಮೀಜಿ ಜೊತೆ ಇದ್ದಿದ್ದನ್ನ ನೋಡ್ದೆ. ಸುಂದರ ಯಾರಾದ್ರೂ ನೋಡ್ತಾರೆ ಬಾ ಒಳಗೆ. ಸುಂದರ ನೀನ್ ಇಲ್ಲಿಗ್ ನೋಡಿದ್ದನ್ನ ಹೊರಗಡೆ ಯಾರಿಗೂ ಹೇಳ್ಬೇಡ ಕಣ್ಲ. ಇಲ್ಲ ನಾನು ಯಾರಿಗೂ ಹೇಳಲ್ಲಪ್ಪ. ಮತ್ತೆ ಮತ್ತೆ ಏನಿಲ್ಲ ಮತ್ತೆ ಮತ್ತೆ ನಾನು ಏನೋ ಒಂದು ಕೇಳಲ ಕೇಳ. ಅದು ಅದು ಆ ಕಣ್ಣಾನಂದ ಸ್ವಾಮೀಜಿ ಕೊಟ್ಟಲ್ಲ ನಂಗೂ ಕೊಡು. ನಿಂಗೂ ಬೇಕಿಲ್ಲ ಇಲ್ಲೇರು. ಒಪ್ಕತ್ತಳೆ ಅಂತ ಗೊತ್ತಿದ್ರೆ ಇನ್ನೂ ಒಂದು ತಿಂಗಳು ಮುಂಚೆ ಬೇಗನೆ ಬಂದು ಕೇಳ್ತಿದ್ದೆ. ತಡ್ಕೊಳ ಕಾಯ್ತಿಲ್ಲ ಬೇಗ ಬಾ. ಅಯ್ಯೋ ಸುಂದರ ಒಳ್ಳೆ ಕಾಮಿಡಿ ಒಳ್ಳೆ ಅಸಮಿ ಕಣ್ಣ ನೀನು. ಆ ಕಣ್ಣಾನಂದ ಸ್ವಾಮೀಜಿ ಕೀಪ್ ಮೇಲೆ ಕಣ್ಣ ಹಾಕಿ ಹಿಗ್ಗ ಮುಗ್ಗ ಪರ್ಕೆ ಸೇವೆ ತಿನ್ಕೊಂಡ್ ಬಂದಿದ್ಯಾ ಅಂದ್ರೆ ಬಲ್ ನನ್ ಮಗನೇ ನೀನು. ಆಮೇಲೆ ಏನಾಯ್ತು? ಆಮೇಲೆ ಏನಾಗುತ್ತೆ, ಅವಳು ಬಂದು ಸ್ವಾಮೀಜಿ ಹೇಳಿದ್ಲು, ಸ್ವಾಮೀಜಿ ಬಂದು ನಮ್ ಚಿಕ್ಕಪ್ಪನ ಹೇಳ್ದ, ನಮ್ ಚಿಕ್ಕಪ್ಪ ಬೆಂಗಳೂರಿಗೆ ಬಸ್ ಹತ್ತಿಸ್ತ. ಆ ಸ್ವಾಮೀಜಿ ಚೈತ್ರ ಯಾತ್ರೆ ಆನಂದವಾಗಿ ನಡೀತಾ ಇರುತ್ತೆ ಬಿಡು. ಆ ಸ್ವಾಮೀಜಿದ ಅಷ್ಟೇ ಅಲ್ಲ, ಅವ್ರ ಜೊತೆ ಮಠದಲ್ಲಿ ಇನ್ನೂ 4 ಜನ ಅವ್ರೆ, ಅವ್ರ ಸೇವೆನೂ ಅವಾಗವಾಗ ನಡೀತಾ ಇರುತ್ತೆ. ಅದಕ್ಕೆ ತಮ್ದು ಒಂಚೂರು ಇರ್ಲಿ ಅಂತ ಹೋಗ್ತಾ ಇದ್ರ? ನಂಗೊಂದ್ ಸ್ವಲ್ಪ ಅನುಭವ ಆಗ್ಲಿ ಅಂತ ಹೋಗಿದ್ದೆ. ಪೊಡ್ಕೆ ಸೇವೆ ಚೆನ್ನಾಗಾಯ್ತು. ಸುಂದ್ರು ತಾವ್ ಇವಾಗ ಎಲ್ಲಿ ಸೆಟ್ಲ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಇನ್ನೆಲ್ಲಿ ಬಾತ್ರೂಮ್ ಅಲ್ಲಿ. ಯಾಕೆ ಬಾಸು ಹಂಗ ನೋಡ್ತೀರಾ? ನಿಮ್ಮನ್ ಬಿಟ್ರೆ ನಂಗೆ ಯಾರಿದ್ದಾರೆ? ನೀವೆಲ್ಲಿರ್ತೀರೋ ನಾನು ಅಲ್ಲೇ. ಬಲ್ ನನ್ ಮಗ ಕಣೋ ನೀನು. ಬೇಡ ಅಂದ್ರೆ ಹೇಳಿ ಬಾಸು, ಎಲ್ಲೋ ಅಣ್ಣಮ್ಮನ ದೇವಸ್ಥಾನ ಗಲ್ಲಿನಲ್ಲಿ ಮಲ್ಕೊಂತೀನಿ. ಜೋಗಿ ಪಿಚ್ಚಲ್ ಶಿವಣ್ಣ ಮಲ್ಗಿದ್ರಲ್ಲ ಹಂಗೆ. ಓ ಹಾಗೆ ಮುಂದೆ ಮಚ್ಚಿಡಿತೀಯ ಅನ್ನೋ ಅಮ್ಮನ್ ನೋಡ್ಬೇಕು ಅಂತ. ಸದ್ಯಕ್ಕೆ ನೀರ್ ಕ್ಯಾನ್ ಹಿಡಿದ್ರೆ ಸಾಕು. ಕತೆ ಕೇಳೋ ಅಷ್ಟಲ್ಲಿ ಟೀ ತಣ್ಣಗಾಗ್ಬಿಟೈತೆ, ಬೇರೆ ತಗೊಂಬ ಹೋಗು.